ಸೈಮಲ್ಟೇನಿಯಸ್ ಆಗಿ ಒಬ್ರು ಲೆಫ್ಟ್ ಇನ್ನೊಬ್ರು ರೈಟ್ ಅಂಡ್ ಒಬ್ರು ಲೆಫ್ಟ್ ರೈಟ್ ಆಪೋಸಿಟ್ ಡೈರೆಕ್ಷನ್ ಎಕ್ಸ್ ಮಾರ್ಕರ್ ಹೋಗ್ಬೇಕು ಎಕ್ಸ್ ಮಾರ್ಕ್ ಇಬ್ರು ಹೋಗ್ತಾ ಇರ್ತೀವಿ ಲೆಫ್ಟ್ ಅಲ್ಲಿ ಇರೋನು ರೈಟ್ ಗೆ ಹೋಗ್ತಾನೆ ಅವ್ನು ಹೋಗೋ ತನಕ ಪಕ್ಕದಲ್ಲಿ ನಾವು ವೇಟ್ ಮಾಡಬೇಕು ನಾನು ಪ್ಯಾಸೆಂಜರ್ ಮೇಲೆ ರೈಟ್ ಅಲ್ಲಿ ಇರೋನು ಲೆಫ್ಟ್ ಗೆ ಬರಬೇಕು ಹಿಂಗೆ ಎಕ್ಸಾಕ್ಟ್ ಎಕ್ಸಾಕ್ಟ್ ಗೊತ್ತಾಯ್ತಾ ಗಾಡಿ ಸ್ಪೀಡ್ ಮ್ಯಾಚ್ ಅಪ್ ಮಾಡಕ್ಕೆ ಹೇಳಿ ಎಲ್ಲರೂ ಕ್ಲಿಯರ್ ಆ ಹಾ ಬ್ರೋ ಒಳ್ಳೆ ಶೂಟ್ ತಗೋಣ ನಾವು ಸ್ವೀಪ್ ಕ್ಯಾಮೆರಾ ಹಿಂದೆ ಇರಬೇಕು ನಾವು ಅಲ್ಲೇ ಕ್ಯಾಮೆರಾ ಹಿಂದೆ ಹಾಯ್ ನಮಸ್ತೆ ಸ್ನೇಹಿತರೆ. ಹಾಂ, ಪರ್ವತಮ್ಮ ಬೆಟ್ಟ ಟ್ರಕ್ಕಿಂಗ್ ಆಯಿತು, ಚಾರಣ ಮುಗಿಸ್ಕೊಂಡ್ವಿ. ಅಂದರೆ ಇಲ್ಲಿ ಟ್ರಕ್ಕಿಂಗೇ ಜಾಸ್ತಿ ಇದೆ, ಬೈಕ್ ಒಂದು ಕಾಲು ಭಾಗ ಹೋಗುತ್ತೆ, ಅಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗಬೇಕು. ಏನು ಅಷ್ಟು ಕಷ್ಟ ಇಲ್ಲ, ಒಂದು ಲೆವೆಲ್ಗೆ ಹತ್ಕೊಂಡು ಹೋಗ್ಬೋದು. ಈ ಪಾರ್ವತಮ್ಮ ಬೆಟ್ಟ ಬಂದುಬಿಟ್ಟು ಹಾಸನಿಂದ ಸಕಲೇಶ್ಪುರ ರೂಟಲ್ಲಿದೆ, ಬಟ್ ಪಕ್ಕ ನನಗೆ ಜಾಗ ಗೊತ್ತಿಲ್ಲ. ಪಾರ್ವತಮ್ಮ ಬೆಟ್ಟ ಅಂದ್ಬಿಟ್ಟು ಗೂಗಲ್ ಸರ್ಚ್ ಮಾಡಿದ್ರೆ ಪಕ್ಕ ಸಿಗುತ್ತೆ. ಖುಷಿಯಾಗಿದ್ದು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಾವು ಒಂದು 15-20 ಜನ ಮೇಲಿದ್ವಿ, ಆಗ ಒಂದು 3-4 ಜನ ಕೆಳಗಡೆ ಇದ್ದರು. ಸೊ ಅವರು ಯಾರೋ ಹುಡುಗರು, ನಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ಸು, ಕೆಳಗಡೆ ಇಳಿಬೇಕಾದ್ರೆ ಯಾರು ಕೇಳಿದ್ರಂತೆ. ಆ ವೀಡಿಯೋ ಸಹ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಅವರು ಕೇಳಿದ್ರಂತೆ ರಘು ಅಣ್ಣ ಬಂದಿದ್ದಾರ ಅಂತ. ಅದಕ್ಕೆ ನಮ್ಮ ಹುಡುಗರು ಬಂದಿದ್ದಾರೆ, ಮೇಲೆ ಹೋಗಿದ್ದಾರೆ ಅಂತ ಹೇಳಿದ್ದಕ್ಕೆ, ಆ ಹುಡುಗ ಬಂದುಬಿಟ್ಟು ನಡ್ಕೊಂಡು ಮತ್ತೆ ಟ್ರಕ್ಕಿಂಗ್ ಮಾಡಿಕೊಂಡು ಬೆಟ್ಟ ಹತ್ಕೊಂಡು ಮೇಲಕ್ಕೆ ಬಂದು ಮಾತಾಡಿಸಿದ್ರು. ಎಷ್ಟು ತುಂಬ ಖುಷಿಯಾಗ್ಬಿಡ್ತು, ಈ ಥರ ಫ್ರೆಂಡ್ಸ್ ಇರ್ತಾರ ಅಂತ. ಆ ಹುಡುಗ ಬಂದು ಅಣ್ಣ ಅಂತ ಹೇಳಿದ್ರು, ಕರೆದ್ರು. ನಾನು ಹಾಂ ಹೇಳಿ ಅಂದೆ. ಅಣ್ಣ ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ, ಒಂದು ಸೆಲ್ಫಿ ಬೇಕಣ್ಣ ಅಂದರು. ನನಗೆ ಏನು ಗುರು ಹಿಂಗೆಲ್ಲ ಇರ್ತಾರ ತುಂಬ, ಅದು ಎಲ್ಲಿ, ನಾನು ತುಮಕೂರಲ್ಲಿ ಈ ಹಾಸನ ಹತ್ರ ಸಕಲೇಶ್ಪುರ ಹತ್ರ ಇರೋ ಈ ಪಾರ್ವತಮ್ಮ ಬೆಟ್ಟ ಇಲ್ಲಿ. ಅದರಲ್ಲೂ ನಾನು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಮುಖನೂ ತೋರಿಸಲ್ಲ, ಜಸ್ಟ್ ನನ್ನ ರೈಡಿಂಗ್ ಬಗ್ಗೆ ಮಾತ್ರ ನಾನು ವೀಡಿಯೋಸ್ ಮತ್ತು ಫೋಟೋಸ್ ಹಾಕ್ತಾಯಿರ್ತೀನಿ. ಆದರೂ ಹುಡುಗರು ಅದು ಹೆಂಗೆ ಅದು ನೆನ್ಪಿಟ್ಕೊಂಡಿರ್ತಾರೋ, ಆ ನೇಮ್ ಮತ್ತು ಮುಖದ ಪರಿಚಯ ಅವೆಲ್ಲ. ಓ ಸಕ್ಕತ್ತಾಗಿತ್ತು. ಎಲ್ಲ ಇವಾಗ ಮುಗೀತು, ಹೋಗ್ತಾಯಿದ್ದೀವಿ ಇವಾಗ ಫಾರ್ಮರ್ಸನ್ಸ್ ರೆಸಾರ್ಟ್. ಇವಾಗ ನಾವು ಉಳ್ಕೊಂಡಿದ್ವಲ್ಲ ಅಲ್ಲಿ ರೆಸಾರ್ಟ್ಗೆ ಹೋಗ್ತಾಯಿದ್ದೀವಿ. ಅಲ್ಲೋಗಿ ಟಿಫನ್ ರೆಡಿ ಇದೆಯಂತೆ, ಸೊ ಟಿಫನ್ ಮಾಡಿ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಗೇಮ್ಸ್ ಎಲ್ಲ ಆಡಿ ನೆಕ್ಸ್ಟು ನಾವು ಇದಕ್ಕೆ ಹೋಗ್ತೀವಿ. ಅದು ಯಾವುದೋ ಒಂದು ಬೆಟ್ಟ ಅಂತ ಇನ್ನೊಂದು ಹೇಳಿದ್ದಾರೆ, ಟೈಮ್ ಇದ್ದರೆ ಅದಕ್ಕೆ ಹೋಗೋದು, ಇಲ್ಲ ಅಂದರೆ ಮಾಮೂಲಿ ಮನೆಗೆ ಹೋಗ್ಬಿಡೋದು ತುಮಕೂರು. ಈ ಜಾಗ ಎಲ್ಲ ನೋಡ್ತಿದ್ರೆ ಏನನ್ಸುತ್ತೆ ಗೊತ್ತಾ, ಆರಾಮಾಗಿ ಬಂದುಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಮನೆ ಕಟ್ಕೊಂಬಿಟ್ಟು ಒಂದು ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಮಾಡಿಕೊಂಡು ಜೀವನ ಇಲ್ಲೇ ನಡೆಸ್ಕೋಣ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಪ್ರಕೃತಿ, ಮತ್ತು ಇಲ್ಲಿನ ಜನನೂ ಅಷ್ಟೇ ಅಷ್ಟೇ ಒಳ್ಳೆಯವರು. ಸಿಟೀಲಿ ಇದ್ದು ಇದ್ದು ಬೇಜಾರಾಗ್ಬಿಟ್ಟಾಯ್ತಪ್ಪ, ಆ ಕೆಟ್ಟ ಜನಗಳು, ಮಾನವೀಯತೆ ಇಲ್ಲದ ಜನಗಳು, ಜಾತಿ ಭೇದ, ಭ್ರಷ್ಟಾಚಾರ, ಥೋ ಆಪ, ಆ ಸಿಟಿಗಳು ನೆನೆಸ್ಕೊಂಡ್ರೆ ನಮಗೆ ಬೇಜಾರಾಗುತ್ತೆ. ಬಟ್ ಇಲ್ಲೆಲ್ಲ ಆಗಿರಲ್ಲ, ಇಲ್ಲೆಲ್ಲ ಅಲ್ಲೊಂದು ಅಲ್ಲೊಂದು ಮನೆಗಳಿರುತ್ತೆ, ಬೆಟ್ಟ ಗುಡ್ಡಗಳು, ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಮಾಡಿಕೊಂಡು ಜೀವನನ ಆರಾಮಾಗಿ ನಡೆಸ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಮ್ಗೆ ಆಸೆ ಇರಬಾರ್ದು. ಎಕ್ಸಾಂಪಲ್ ಏನಪ್ಪ ಅಂದರೆ, ಆ ಕಾರ್ ತೊಗೊಬೇಕು, ದೊಡ್ಡ ಮನೆ ಕಟ್ಟಬೇಕು, ಒಳ್ಳೆ ಗಾಡಿ ತೊಗೊಬೇಕು, ಈ ಥರ ಎಲ್ಲ ಆಸೆ ಇರಬಾರ್ದು. ಏನು ನಮ್ಮ ಜೀವನದಲ್ಲಿದೆಯೋ ಅದನ್ನೇ ನಡೆಸ್ಕೊಂಡು ನಾವು ಹೋಗ್ತೀನಪ್ಪ ಅಂತಂದರೆ ನಿಜವಾಗ್ಲೂ ಆರಾಮಾಗಿ ಇಲ್ಲೆಲ್ಲ ಜೀವನನ ನಡೆಸ್ಬೋದು. ಕೆಲವರು ನಮ್ಮ ಹಳ್ಳಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಹೇಳ್ತಿರ್ತಾರೆ, ಏ ಹಳ್ಳಿಲಿ ಏನಪ್ಪ ಇದೆ, ಸಿಟಿ ಬೆಸ್ಟು, ಒಂದು ಪಾನಿಪುರಿ ತಿನ್ನಬೇಕು ಅಂದರೆ ಇಲ್ಲೆಲ್ಲ ಸಿಗೋಲ್ಲ, ಹಾಗೆ ಹೀಗೆ ಅಂತಾರೆ. ನಿಜವಾಗ್ಲೂ ಅವೆಲ್ಲ ಕ್ಷಣಿಕ ಸುಖಗಳು ಅಷ್ಟೇ, ಈ ಪಾನಿಪುರಿ ತಿನ್ನು, ಮಾಲ್ಗೆ ಹೋಗು, ಹೊಸ ಬಟ್ಟೆ ತಗೋ, ಅವೆಲ್ಲ ಕ್ಷಣಿಕ ಸುಖ. ಮನುಷ್ಯನಿಗೆ ಬೇಕಿರೋದು ಮೇಯ್ನ್ ನೆಮ್ಮದಿ. ನೆಮ್ಮದಿ ಒಂದು ಇದ್ಬಿಟ್ರೆ ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಸಂತೋಷದಿಂದ ಜೀವನ ನಡೆಸ್ಬೋದು. ಬಟ್ ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ತುಂಬ ಜನ ನನಗೆ ಹಳ್ಳಿ ಫ್ರೆಂಡ್ಸ್ ಹೇಳ್ತಿರ್ತಾರೆ, ಅಣ್ಣ ನೀವು ಒಳ್ಳೆ ರೈಡ್ ಮಾಡ್ತೀರಾ ಅಣ್ಣ, ಸಖತ್ತಾಗಿದೆ ನಿಮ್ಮ ಲೈಫು, ಬಟ್ ನಾವು ಹಳ್ಳೀಲಿದ್ದೀವಿ ಹಾಗೆ ಹೀಗೆ ಅಂತ. ಬಟ್ಟು ಅನುಭವಿಸ್ಬೇಕು. ಈಗ ಒಂದು ಇದಿದೆ ನೋಡಿ ಮಾತು, ನಮಗೆ ಏನು ನೆಮ್ಮದಿ ಅನ್ನೋದು ಸ್ಮಶಾನದಲ್ಲೂ ಸಹ ಸಿಗುತ್ತಂತೆ.
ಆದರೆ ನಾವು ಮನುಷ್ಯರಾಗಿರಬೇಕಂತೆ ಆ ತರ ನಾವೆಲ್ಲೇ ಹೇಗೆ ಇದ್ರೂ ನಾವು ನೆಮ್ಮದಿಯಾಗಿರಬೇಕು ಮತ್ತು ಆ ಸಂತೋಷ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೊಂದು ಏನಪ್ಪ ವಿಷಯ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಇವನ್ನೆಲ್ಲ ನೋಡೋಕ್ಕಾಗಲ್ಲ ಯಾಕಂದರೆ ಏನಾಗ್ತಾ ಇದೆ ಅಂದರೆ ಇವಾಗ ದುಡ್ಡಿರೋರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಕಡೆ ಎಲ್ಲ ಒಂದು ಈ ಹೋಮ್ ಸ್ಟೇ ರೆಸಾರ್ಟ್ ಥರ ಎಲ್ಲ ಮಾಡ್ಕೊಂಬಿಡ್ತಾರೆ ಇಲ್ಲೆಲ್ಲ ಬಂದುಬಿಟ್ಟು ಕಡಿಮೆ ಸಿಗುತ್ತಲ್ಲ ಜಾಗ ಎಲ್ಲ ತೊಗೊಂಡು ಬಿಟ್ಬಿಡ್ತಾರೆ ಇಲ್ಲೇ ಹೋಮ್ ಸ್ಟೇ ರೆಸಾರ್ಟ್ಗಳೆಲ್ಲ ಮಾಡಾಕ್ತಾರೆ ಜೊತೆಗೆ ನಾವು ಬೇರೆ ಈ ಥರ ರೈಡಿಂಗ್ ಮಾಡಿಕೊಂಡು ಆ ಸೌಂಡ್ ಮಾಡಿಕೊಂಡು ಮತ್ತು ಇಲ್ಲಿ ಕಾಡಿನ ಜೀವಿಗಳಿಗೆ ತೊಂದರೆ ಕೊಡ್ತಾ ಇನ್ನು ಸ್ವಲ್ಪ ದಿನ ಅಷ್ಟೇ ಗುರು ಮುಗೀತು ಎಲ್ಲ ಇಲ್ಲಿ ಬಿಲ್ಡಿಂಗ್ಗಳು ಆವು ಇವು ಎಲ್ಲ ಆಗಿಬಿಟ್ಟು ಕೊನೆಗೆ ಪ್ರಕೃತಿನ ನಾಶ ಮಾಡೋದಕ್ಕೆ ಸ್ವಲ್ಪ ದಿನಗಳು ಮಾತ್ರ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ಟಾಟಾ ಬಾಯ್ ಬಾಯ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇದೇನೋ ಲೈಕ್ ಮಾಡಿ ಇವೆಲ್ಲ ಹೇಳಲಾಗರು ನಿಮ್ಗೆ ಇಷ್ಟ ಇದ್ದರೆ ನೋಡ್ತೀರಾ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡ್ತೀರಾ ಮುಗೀತು ಅಷ್ಟೇ ಅದು ಬಿಟ್ಬಿಟ್ಟು ಫಾಲೋ ಮಾಡಿ ಎನ್ಕರೇಜ್ ಮಾಡಿ ಕನ್ನಡದ ಹುಡುಗ ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಡಲ್ಲ ಇಷ್ಟ ಇದ್ದರೆ ನೋಡ್ತೀರಾ ಕಷ್ಟ ಆದರೆ ಬೇಡ ಅಂತ ಸುಮ್ಮನಾಗ್ತೀರಾ ಇಷ್ಟೇ ಲೈಫ್ ಗುರು ಓಕೆ ಟಾಟಾ ಬಾಯ್ ಬಾಯ್.